ಎಜುಕೇಷನ್ ಎಜುಕೇಷನ್. ಹಾಗಾದ್ರೆ ಎಜುಕೇಷನ್ ಅಂದ್ರೆ ಏನು? ಯಾಕೆ ನಮ್ಮ ಪೇರೆಂಟ್ಸ್ ಎಜುಕೇಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ? ಮೋಸ್ಟ್ ಪಾಪ್ಯುಲರ್ ವ್ಯಕ್ತಿಗಳು ಎಜುಕೇಷನ್ ಬಗ್ಗೆ ಏನೆಲ್ಲ ಹೇಳಿ ನಮ್ಮನ್ನ ಮೋಟಿವೇಟ್ ಮಾಡಿದ್ದಾರೆ? ವಿದ್ಯಾರ್ಥಿಗಳು ಇದರಿಂದ ಏನೆಲ್ಲ ತಿಳ್ಕೋಬಹುದು, ತಿಳ್ಕೊಂಡು ಅದನ್ನ ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಇದನ್ನೆಲ್ಲ ತಿಳಿಸೋದಕ್ಕೆ ನಾನು ಮುಂದೆ ಬರ್ತಾ ಇದ್ದೀನಿ. ತಪ್ಪದೇ ವೀಕ್ಷಿಸಿ ಶ್ರೀ ಟಿವಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಜಿನಿತ್. ನಾನಿವತ್ತು ಎಜುಕೇಷನ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಹಾಗಾದ್ರೆ ಎಜುಕೇಷನ್ ಅಂದ್ರೆ ಏನು, ಎಜುಕೇಷನ್ ಅರ್ಥ ಏನು, ಎಜುಕೇಷನ್ ಯಾವ ಭಾಷೆಯಿಂದ ಬಂದಿದೆ, ಬನ್ನಿ ಈ ಎಪಿಸೋಡಲ್ಲಿ ನಾವು ಅದನ್ನ ತಿಳ್ಕೊಳ್ಳೋಣ. ನಾವು ಯಾವುದೇ ಒಂದು ಊರಿಗೆ ಹೋಗ್ಬೋದು, ಅಥವಾ ಯಾವುದೇ ಒಂದು ದೇಶಕ್ಕೆ ಹೋಗ್ಬೋದು, ಅಥವಾ ಇಲ್ಲೇ ಯಾವುದೇ ಒಂದು ಗಲ್ಲಿಗಾದರೂ ಹೋಗ್ಬೋದು. ಅಲ್ಲಿ ನಮಗೆ ಕಾಮನ್ ಆಗಿ ಕೇಳಿಸುವಂಥ ಪದ ಎಜುಕೇಷನ್. ಹೌದು, ಇದು ಎಲ್ಲರೂ ಕೇಳ್ತಾರೆ, ಸಾಮಾನ್ಯವಾಗಿ ಎಲ್ರಿಗೂ ಕೇಳ್ತಾರೆ. ನಾವು ಯಾರನ್ನಾದ್ರೂ ಹೊಸದಾಗಿ ಭೇಟಿಯಾದ್ವಿ ಅಂದ್ಕೊಳ್ಳಿ, ಅವರು ಕೂಡ ಕೇಳೋದು ಇದೇ ಕ್ವಶನ್, ನೀವು ಎಲ್ಲಿ ಏನು ಮಾಡಿದ್ದೀರಾ, ಅಂದರೆ ಏನು ಎಜುಕೇಷನ್ ಮಾಡಿದ್ದೀರಾ, ಯಾವ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದೀರಾ, ಅಲ್ಲಿ ಫೀಸ್ ಎಷ್ಟು, ಅಲ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್ ಹೇಗಿದೆ, ಅಲ್ಲಿ ಟೀಚಿಂಗ್ ಫ್ಯಾಕಲ್ಟೀಸ್ ಯಾವ ಏನೇನು ಕ್ವಾಲಿಫಿಕೇಷನ್ ಮಾಡಿದ್ದಾರೆ, ಈ ಥರ ಕ್ವಶನ್ಸ್ಗಳನ್ನು ನಮಗೆ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ. ಅವರೇ ಯಾಕೆ ನಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅಥವಾ ನಮ್ಮ ತಂದೆ ಸ್ನೇಹಿತರಾಗಿರ್ಬೋದು, ಅವರು ಕೂಡ ಕೇಳೋದು ಇದೇ ಪ್ರಶ್ನೆ, ನಿಮ್ಮ ಮಗ ಫಸ್ಟ್ ರ್ಯಾಂಕಾ, ಸೆಕೆಂಡ್ ರ್ಯಾಂಕಾ, ಏನು ಓದ್ತಿದ್ದಾನೆ, ಮೆಡಿಕಲ್ಲಾ ಅಥವಾ ಇಂಜಿನಿಯರಿಂಗಾ, ಈ ಥರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಹೌದು, ಈಗ ಯಾವುದೋ ಒಂದು ಮದುವೆ ಮಾಡಬೇಕು ಅಂದರೂ ಕೂಡ ಹುಡುಗ ಅಥವಾ ಹುಡುಗಿಗೂ ಕೇಳೋದು ಇದೇ ಪ್ರಶ್ನೆ, ನಿಮ್ಮ ಹುಡುಗ ಏನು ಓದಿದ್ದಾನೆ ಅಥವಾ ಹುಡುಗಿ ಏನು ಓದಿದ್ದಾಳೆ, ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾದ್ರೆ ಇದೆಲ್ಲ ನೋಡ್ತಾ ಇದ್ರೆ ನಾವು ಎಜುಕೇಷನ್ ಮಾಡೋದು ನಾವು ಮದುವೆ ಆಗೋಕ್ಕೆ ಯೋಗ್ಯ ಅಂತ ತೋರ್ಸೋಕೆ ಮಾತ್ರನ? ಹಾಗಾದ್ರೆ ಎಜುಕೇಷನ್ ಮಾಡಿದ್ರು ಮಾತ್ರ ಯೋಗ್ಯರು, ಎಜುಕೇಷನ್ ಮಾಡದೇ ಇರೋರು ಅಯೋಗ್ಯರ? ಹೌದು, ಈ ಥರ ಪ್ರಶ್ನೆ ಎಲ್ಲ ಮೈಂಡಲ್ಲೂ ಬಂದೇ ಬರುತ್ತೆ. ಅದಕ್ಕೆಲ್ಲ ಉತ್ತರನ ನಾವೀಗ ತಿಳ್ಕೋಬೇಕು, ತಿಳ್ಕೊತಾ ಹೋಗೋಣ. Ripple cookies at rupees 10 only. Big, big, big Alicia. ಅಕ್ಕ, ಪಾರ್ಟಿಗೆ ಯಾವ ಒಡವೆ ಹಾಕೊಳ್ಳೋಣ? ಇವತ್ತು ಸ್ಪೆಷಲ್ ಆಗಿ ಕಾಣಿಸ್ಬೇಕಂದ್ರೆ ಆಯ್ಕೆ ಮಾಡಿದ ಎಮರಲ್ಸ್ ರೂಬೀಸ್ ಬೆರೆತ ಪ್ರಿಸಿಯಾ ಜೆಮ್ ಸ್ಟೋನ್ ಜುವೆಲ್ರಿ ಲೇಟೆಸ್ಟ್ ಡಿಸೈನ್ ಅಲ್ಲಿ. ವಾವ್, ಹೇಗೆ ಪರ್ಫೆಕ್ಟ್ ಮ್ಯಾಚ್ ಅಲ್ಲ? ಆದ್ರೆ ನಾನ್ ಕೇಳಿದ್ದು ನನ್ಗೋಸ್ಕರ ಅಕ್ಕ. ನೀನೇ ನಮ್ಮ ಪ್ರಿನ್ಸೆಸ್, ಸೊ ಖಂಡಿತ ನಿಂಗೆ ಈ ಇರಾ ಅನ್ಕಟ್ ಡೈಮಂಡ್ ಜುವೆಲ್ರಿನೇ ಪರ್ಫೆಕ್ಟ್. ಎಲ್ಲರನ್ನೂ ಆಕರ್ಷಿಸುವ ಜೆಮ್ ಸ್ಟೋನ್ ಆಭರಣಗಳ ಉತ್ಸವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಲ್ಲಿ. ಪುಟಾಣಿ ಮಕ್ಕಳ ಮನರಂಜನೆಗಾಗಿ ಶ್ರೀ ಟಿವಿ ವಾಹಿನಿಯ ಹೊಸ ಕಾರ್ಯಕ್ರಮ ಚಿನ್ನರ ಕಥೆಗಳು ಭಾನುವಾರ ಬೆಳಿಗ್ಗೆ 9:30. ಇದು ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ನಿಮ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೀನು ಹಾಕಿರುವ ಗೋಲ್ಡನ್ ನೆಕ್ಲೆಸ್ ಸ್ವಲ್ಪ ನೋಡು, ಎಷ್ಟು ಸುಂದರವಾಗಿ. ಮನೋರಂಜನೆಗಾಗಿ ಹಾಗೂ ಪ್ರತಿದಿನದ ಸುದ್ದಿ ಸಮಾಚಾರಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಶ್ರೀ ಟಿವಿಯನ್ನ. ನಾವು ತುಂಬಾ ಜನರನ್ನ ಕೇಳ್ತೀವಿ, ಹೌದು ನಿಮ್ಮ ಮಗ ಅಥವಾ ಮಗಳು ಏನಾಗಬೇಕು ಅಂತ. ಯಾರು ಕೂಡ ತಮ್ಮ ಒಳ್ಳೆ ನಾಗರಿಕನಾಗಬೇಕು, ಒಳ್ಳೆ ಸಿಟಿಸನ್ ಆಗಬೇಕು, ಅಥವಾ ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಯಾರೂ ಹೇಳಲ್ಲ. ಯಾರೇ ಕೇಳಿದ್ರು ಹೇಳೋದು ಇದೇನೆ, ಏನಂತ, ನಮ್ಮ ಮಗ ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರಿಂಗ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ಥರ ಹೇಳ್ತಾ ಹೋಗ್ತಾರೆ ಹೊರತು ಯಾರೇ ಹೊರತು ಒಳ್ಳೆ ಸಿಟಿಸನ್ ಆಗಬೇಕು ನಮ್ಮ ಮಗ ಅಥವಾ ಮಗಳು ಅಂತ ಯಾರೂ ಹೇಳಲ್ಲ. ಆ ಥರ ಹೇಳಿದ್ರು ಕೂಡ ಅವ್ರ ಸಂಖ್ಯೆ ಸ್ವಲ್ಪ ಕಡಿಮೆನೆ.
ದೇಶದಲ್ಲಿ ಈಗಲೂ ಕೂಡ ಅನಕ್ಷರಸ್ಥ ಜನರಿದ್ದಾರೆ, ಐ ಮೀನ್ ಇಲಿಟ್ರೇಟ್ ಪೀಪಲ್. ಹೌದು, ಈಗಲೂ ಕೂಡ ಇದ್ದಾರೆ. ಅವರು ತಾವು ಶಿಕ್ಷಣದಿಂದ ವಂಚಿತರಾದರೂ ಕೂಡ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಹೇಗೋ ಕಷ್ಟಪಟ್ಟು ಹಣ ಕೂಡಿಟ್ಕೊಂಡು ಮಕ್ಕಳನ್ನ ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಅಥವಾ ಒಳ್ಳೆ ಸ್ಕೂಲ್ ಕಾಲೇಜಿಗೆ ಸೇರಿಸ್ತಾರೆ. ಯಾಕಂದರೆ ಅವ್ರಿಗೂ ಕೂಡ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಆಸೆ ಇರುತ್ತೆ. ಏನಪ್ಪ ಅಂದರೆ ನಾವು ಬೇರೆ ರೀತಿ ಬಾಳ್ಬೇಕು, ನಾವು ಒಂದು ಮನೆ ಕಟ್ಕೋಬೇಕು, ಅದು ಚಿಕ್ಕ ಆಸೆ, ಅದರಲ್ಲಿ ತಪ್ಪೇನಿಲ್ಲ, ಅದು ತಪ್ಪು ಅಂತ ನಾವು ಹೇಳೋಕ್ಕೂ ಆಗಲ್ಲ. ಶಿಕ್ಷಣದಲ್ಲಿ ಅಂದರೆ ಎಜುಕೇಷನ್ ಅಲ್ಲಿ ಹಲವಾರು ಹಂತಗಳಿವೆ. ಅಂದರೆ ತುಂಬ ಸ್ಟೇಜಸ್ ಅನ್ನು ನಾವು ನೋಡ್ಬೋದು. ಎಸ್ ಎಲ್ ಸಿ ಆಗಿರ್ಬೋದು, ಪಿ ಯು ಸಿ ಆಗಿರ್ಬೋದು, ಡಿಗ್ರಿ, ಮಾಸ್ಟರ್ ಡಿಗ್ರೀಸ್, ಮತ್ತು ರಿಸರ್ಚ್ ಅಂದರೆ ಪಿ ಎಚ್ ಡಿಗಳು. ಸೊ ಈ ಥರ ಹಲವಾರು ಸ್ಟೇಜಸ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಷ್ಟೆಲ್ಲ ನಾವು ವಿದ್ಯಾವಂತರಾಗಿದ್ದೀವಿ. ನಾವು ಒಬ್ಬೊಬ್ರು ಮಾಸ್ಟರ್ ಡಿಗ್ರೀಸ್ ಮಾಡಿರ್ತಾರೆ, ಒಬ್ಬರು ರಿಸರ್ಚಲ್ಲಿ ತುಂಬ ಪ್ರವೀಣರಾಗಿರ್ತಾರೆ. ಸೊ ಇದೆಲ್ಲ ಮಾಡಿದ್ರು ನಮಗೆ ಎಜುಕೇಷನ್ ಅನ್ನೋ ವರ್ಡ್ ಯಾವ ಭಾಷೆಯಿಂದ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಯಾಕೆಂದ್ರೆ ಅದು ನಾವು ತಿಳ್ಕೊಳ್ಳೋದಕ್ಕೂ ಇಲ್ಲ. ಯಾಕೆ ತಿಳ್ಕೊಳ್ಳೋದಕ್ಕೂ ಇಲ್ಲ? ಯಾಕಂದ್ರೆ ಅದು ನಮಗೆ ಬೇಕಿಲ್ಲ. ಹಾಗಾದರೆ ಏನು ಬೇಕು? ಹಾಗಾದರೆ ಶಿಕ್ಷಣ ಅನ್ನೋದು ಯಾವ ಭಾಷೆಯಿಂದ ಬಂದಿದೆ? ಬನ್ನಿ, ನಾವು ಇದನ್ನು ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. Ripple cookies at rupees 10 only. Big, big, big Alicia. ಅಕ್ಕ, ಪಾರ್ಟಿಗೆ ಯಾವ ಒಡವೆ ಹಾಕೊಳ್ಳೋಣ? ಇವತ್ತು ಸ್ಪೆಷಲ್ ಆಗಿ ಕಾಣಿಸ್ಬೇಕಂದ್ರೆ ಆಯ್ಕೆ ಮಾಡಿದ ಎಮರಲ್ಸ್ ರೂಬೀಸು ಬೆರೆತ ಪ್ರಿಸಿಯಾ ಜೆಮ್ ಸ್ಟೋನ್ ಜುವೆಲ್ರಿ ಲೇಟೆಸ್ಟ್ ಡಿಸೈನ್ ನಲ್ಲಿ. ವಾವ್, ಹೇಗೆ? ಪರ್ಫೆಕ್ಟ್ ಮ್ಯಾಚ್ ಅಲ್ಲ? ಆದ್ರೆ ನಾನ್ ಕೇಳಿದ್ದು ನನ್ಗೋಸ್ಕರ ಅಕ್ಕ. ನೀನೇ ನಮ್ಮ ಪ್ರಿನ್ಸೆಸ್, ಸೊ ಖಂಡಿತ ನಿಂಗೆ ಈ ಇರಾ ಅನ್ಕಟ್ ಡೈಮಂಡ್ ಜ್ಯುವೆಲ್ರಿನೇ ಪರ್ಫೆಕ್ಟ್. ಎಲ್ಲರನ್ನೂ ಆಕರ್ಷಿಸುವ ಜೆಮ್ ಸ್ಟೋನ್ ಆಭರಣಗಳ ಉತ್ಸವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಲ್ಲಿ. ಪುಟಾಣಿ ಮಕ್ಕಳ ಮನರಂಜನೆಗಾಗಿ ಶ್ರೀ ಟಿವಿ ವಾಹಿನಿಯ ಹೊಸ ಕಾರ್ಯಕ್ರಮ ಚಿನ್ನರ ಕಥೆಗಳು ಭಾನುವಾರ ಬೆಳಿಗ್ಗೆ 9:30. ಇದು ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ನಿಮ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೀನು ಹಾಕಿರುವ ಗೋಲ್ಡನ್ ನೆಕ್ಲೆಸ್ ಸ್ವಲ್ಪ ನೋಡು, ಎಷ್ಟು ಸುಂದರವಾಗಿ. ಮನೋರಂಜನೆಗಾಗಿ ಹಾಗೂ ಪ್ರತಿದಿನದ ಸುದ್ದಿ ಸಮಾಚಾರಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಶ್ರೀ ಟಿವಿಯನ್ನ. ಎಜುಕೇಷನ್ ಅನ್ನೋದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಹೌದು, ಆ್ಯಕ್ಚುಲಿ ದ ಎಜುಕೇಷನ್, ದ ವರ್ಡ್ ಎಜುಕೇಷನ್ ಡಿರೈವ್ ಫ್ರಮ್ ದ ಲ್ಯಾಟಿನ್ ವರ್ಡ್ಸ್. ಡಿರೈವ್ ಫ್ರಮ್ ಲ್ಯಾಟಿನ್ ವರ್ಡ್, ಲ್ಯಾಟಿನ್ ವರ್ಡ್ಸ್. ಎಜುಕೇಟ್, educate and educo. Yes, education ಅನ್ನೋದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಆ ಲ್ಯಾಟಿನ್ ವರ್ಡ್ಸ್ ಯಾವ್ದಪ್ಪ ಅಂದ್ರೆ ಎಜುಕೇರ್ ಅಂಡ್ ಎಜುಸೀರ್ ಅಂಡ್ ಎಜುಕೋ. ಸೊ ಇದರ ಕಲೆಕ್ಟಿವ್ ಮೀನಿಂಗ್ ಹೇಳ್ತೀನಿ ನಾನೀಗ. ಇದರ ಕಲೆಕ್ಟಿವ್ ಮೀನಿಂಗ್ ಬಂದ್ಬಿಟ್ಟು ಟು ರೈಸ್. To lead, to draw out, to raise
ಟು ಲೀಡ್ ಟು ಡ್ರೌಟ್ ಅಂದರೆ ಏನ್ ರೈಸ್ ಮಾಡ್ತಾ ಇದ್ದೀರಾ, ಏನ ಲೀಡ್ ಮಾಡ್ತಿದ್ದೀರಾ, ಯಾವ್ದನ್ನ ಡ್ರೌಟ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಹೇಳ್ಬೇಕಿರೋದು ನಾವು ಟು ರೈಸ್ ಯುವರ್ ಚೈಲ್ಡ್, ನಿಮ್ಮ ಮಗುನ ರೈಸ್ ಮಾಡೋದಕ್ಕೆ, ನಿಮ್ಮ ಮಗುನ ಒಳ್ಳೆ ರೀತಿಲಿ ಲೀಡ್ ಮಾಡೋದಕ್ಕೆ ಟು ಡ್ರೌಟ್ ದ ಬೆಸ್ಟ್ ಇನ್ ಯುವರ್ ಚೈಲ್ಡ್ ಅಂತಾನೆ ಹೇಳ್ಬೋದು. ಸೊ ಇದು ಎಷ್ಟು ಮೀನಿಂಗ್ ಕೊಡು. ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ, ಇದನ್ನ ಯಾವತ್ತು ಮರಿಬಾರ್ದು. ಯಾಕಂದ್ರೆ ನಾವು ಇಷ್ಟೆಲ್ಲ ಎಜುಕೇಟೆಡ್ಸ್ ಆಗಿದ್ರು ಕೂಡ ಆ ಎಜುಕೇಶನ್ ಅನ್ನೋದು ವರ್ಡ್ ಯಾವ ಭಾಷೆಯಿಂದ ಬಂದಿದೆ ಅಂತ ನಾನಿವತ್ತು ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಜುಕೇಶನ್ ಅದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಆ ಲ್ಯಾಟಿನ್ ಪದಗಳು ಯಾವ್ಯಾವ ಅಂದ್ರೆ ಎಜುಕೇರ್, ಎಜುಸಿ ಅಂಡ್ ಎಜುಕೋ. ಸೊ ದಿ ಕಲೆಕ್ಟಿವ್ ಮೀನಿಂಗ್ ಹೇಳಿದೆ, ಟು ರೈಸ್, ಟು ಲೀಡ್ ಮತ್ತೆ ಟು ಡ್ರಾ ಔಟ್. ಟು ರೈಸ್ ಯುವರ್ ಚೈಲ್ಡ್, ಟು ಲೀಡ್ ಯುವರ್ ಚೈಲ್ಡ್ ಇನ್ ಅ ಬೆಸ್ಟ್ ವೇ, ಇನ್ ಅ ಗುಡ್ ವೇ, ಅಂಡ್ ಟು ಡ್ರಾ ಔಟ್ ದ ಬೆಸ್ಟ್ ಇನ್ ಯುವರ್ ಚೈಲ್ಡ್. Ripple cookies at rupees 10 only. Big, 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 delicious. ಅಕ್ಕ, ಪಾರ್ಟಿಗೆ ಯಾವ ಒಡವೆ ಹಾಕೊಳ್ಳೋಣ? ಇವತ್ತು ಸ್ಪೆಷಲ್ ಆಗಿ ಕಾಣಿಸ್ಬೇಕುಂದ್ರೆ ಆಯ್ಕೆ ಮಾಡಿದ ಎಮರಲ್ಸ್ ರೂಬೀಸು ಬೆರೆತ ಪ್ರಿಸಿಯಾ ಜೆಮ್ ಸ್ಟೋನ್ ಜುವೆಲ್ರಿ ಲೇಟೆಸ್ಟ್ ಡಿಸೈನ್ ನಲ್ಲಿ. ವಾವ್, ಹೇಗೆ? ಪರ್ಫೆಕ್ಟ್ ಮ್ಯಾಚ್ ಅಲ್ಲ? ಆದ್ರೆ ನಾನ್ ಕೇಳಿದ್ದು ನನ್ಗೋಸ್ಕರ ಅಕ್ಕ. ನೀನೇ ನಮ್ಮ ಪ್ರಿನ್ಸೆಸ್, ಸೊ ಖಂಡಿತ ನಿಂಗೆ ಈ ಇರಾ ಅನ್ಕಟ್ ಡೈಮಂಡ್ ಜುವೆಲ್ರಿನೇ ಪರ್ಫೆಕ್ಟ್. ಎಲ್ಲರನ್ನೂ ಆಕರ್ಷಿಸುವ ಜೆಮ್ ಸ್ಟೋನ್ ಆಭರಣಗಳ ಉತ್ಸವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಲ್ಲಿ. ಪುಟಾಣಿ ಮಕ್ಕಳ ಮನರಂಜನೆಗಾಗಿ ಶ್ರೀ ಟಿವಿ ವಾಹಿನಿಯ ಹೊಸ ಕಾರ್ಯಕ್ರಮ ಚಿನ್ನರ ಕಥೆಗಳು ಭಾನುವಾರ ಬೆಳಿಗ್ಗೆ 9:30. ಇದು ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ನಿಮ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೀನು ಹಾಕಿರುವ ಗೋಲ್ಡನ್ ನೆಕ್ಲೆಸ್ ಸ್ವಲ್ಪ ನೋಡು, ಎಷ್ಟು ಸುಂದರವಾಗಿ. ಮನೋರಂಜನೆಗಾಗಿ ಹಾಗೂ ಪ್ರತಿದಿನದ ಸುದ್ದಿ ಸಮಾಚಾರಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಶ್ರೀ ಟಿವಿಯನ್ನ. ಇಂಡಿಯಾದಲ್ಲಿ ಕೂಡ ಶಿಕ್ಷಣ ಸಂಸ್ಥೆ ಅಂತ ಕೇಳಿರ್ತೀರಾ, ವಿದ್ಯಾ ಸಂಸ್ಥೆಗಳು ಅಂತ ಕೇಳಿರ್ತೀರಾ. ಹಾಗಾದ್ರೆ ಶಿಕ್ಷಣ ಮತ್ತು ವಿದ್ಯಾ ಅದು ಕೂಡ ಯಾವ ಭಾಷೆಯಿಂದ ಬಂದಿದೆ ಅದು ಗೊತ್ತಿಲ್ಲ. ಅದು ಆಕ್ಚುಲಿ ಶಿಕ್ಷಣ ಮತ್ತು ವಿದ್ಯಾ ಅನ್ನೋದು ಸಾಂಸ್ಕ್ರಿಟ್ ಭಾಷೆಯಿಂದ ಬಂದಿದೆ. ಶಿಕ್ಷ ಇದು ಕೂಡ ಡಿರೈವ್ ಫ್ರಮ್ ದ ಸಾನ್ಸ್ಕ್ರಿಟ್ ವರ್ಬಲ್ ರೂಟ್. ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಶಿಕ್ಷ ಇದ್ರ ಮೀನಿಂಗ್ ಏನಂದ್ರೆ ಟು ಕಂಟ್ರೋಲ್. ಟು ಇನ್ಸ್ಟ್ರಕ್ಟ್ ಟು ಟೀಚ್ ನೋಡಿ ಕೇಳಿರ್ತೀರಾ ಶಿಕ್ಷಣ ಸಂಸ್ಥೆ ಅಂತ ಕೇಳಿರ್ತೀರಾ. ಹೌದು, ಹಲವಾರು ಇದಾವೆ ಶಿಕ್ಷಣ ಸಂಸ್ಥೆಗಳು. ಅದರ ಅರ್ಥ ಅಂದ್ರೆ ಆ ಶಿಕ್ಷ ಅನ್ನೋದು ಆ ವರ್ಡ್ ಕೂಡ ಸಾನ್ಸ್ಕ್ರಿಟ್ ವರ್ಡ್. ಆಕ್ಚುಲಿ ಇಟ್ ಇಸ್ ಡಿರೈವ್ ಫ್ರಮ್ ದ ಸಾನ್ಸ್ಕ್ರಿಟ್ ವರ್ಬಲ್ ರೂಟ್. ಸಾನ್ಸ್ಕ್ರಿಟ್ ಭಾಷೆ ಸಾನ್ಸ್ಕ್ರಿಟ್ ಒಂದು ಲ್ಯಾಂಗ್ವೇಜ್ ಇಂದ ಬಂದಿದೆ. ಅದರ ಅರ್ಥ ಏನು ಅಂದ್ರೆ ಶಿಕ್ಷ ಅದರ ಅರ್ಥ ಟು ಕಂಟ್ರೋಲ್, ಟು ಇನ್ಸ್ಟ್ರಕ್ಟ್, ಟು ಟೀಚ್. ಅಂದ್ರೆ ಕಂಟ್ರೋಲ್ ಅಂದ್ರೆ ನಿಯಂತ್ರಿಸಲು ಅಂತ ಹೇಳ್ತೀವಿ. ಟೀಚ್ ಅಂದ್ರೆ ಕಲಿಸೋದು ಅಂತ ಹೇಳ್ತೀವಿ. ಟು ಇನ್ಸ್ಟ್ರಕ್ಟ್ ಅಂದ್ರೆ ಒಂದು ಸೂಚನೆಗಳನ್ನ ನೀಡಲು ಅಂತ. ಸೊ ಇದು ಇದರ ಮೀನಿಂಗ್ ಬಂದ್ಬಿಟ್ಟು ಇದು ಶಿಕ್ಷಣ ಆಕ್ಚುಯಲ್ ಮೀನಿಂಗ್ ನಮ್ಗೆ ಗೊತ್ತಿರಲಿಲ್ಲ. ಈ ಕ್ಲಾಸಲ್ಲಿ ಈ ಎಪಿಸೋಡಲ್ಲಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗುತ್ತೆ. ಯಾಕಂದ್ರೆ ನಾವು ಇಷ್ಟೊಂದೆಲ್ಲ ತಿಳ್ಕೊಂಡಿದ್ರು ಈ ಸಣ್ಣ ಸಣ್ಣ ಪದಗಳು ನಮಗೆ ಯಾವ ಭಾಷೆಯಿಂದ ಬಂದಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಈ ಎಪಿಸೋಡ್ ಮುಖಾಂತರ ನೀವು ತಿಳ್ಕೊತಾ ಇದ್ದೀರಾ, ಇದನ್ನ ನೋಟ್ ಡೌನ್ ಮಾಡ್ಕೊಂಡ್ರೆ ನಿಮಗೂ ಒಳ್ಳೆಯದು. ಹಾ
ಫೇವರೇಟ್ ಚಾಕ್ಲೇಟ್ ನ್ಯೂ ಯೂನಿಬೇಕ್ ಚಾಕೋ ರಿಪಲ್ ಕುಕೀಸ್ ಅಟ್ ರುಪೀಸ್ 10 ಓನ್ಲಿ. ಅಕ್ಕ, ಪಾರ್ಟಿಗೆ ಯಾವ ಒಡವೆ ಹಾಕೊಳ್ಳೋಣ? ಇವತ್ತು ಸ್ಪೆಷಲ್ ಆಗಿ ಕಾಣಿಸ್ಬೇಕುಂದ್ರೆ ಆಯ್ಕೆ ಮಾಡಿದ ಎಮರಲ್ಸ್ ರೂಬೀಸ್ ಬೆರೆತ ಪ್ರಿಸಿಯಾ ಜೆಮ್ ಸ್ಟೋನ್ ಜುವೆಲ್ರಿ ಲೇಟೆಸ್ಟ್ ಡಿಸೈನ್ ಅಲ್ಲಿ. ವಾವ್, ಹೇಗೆ? ಪರ್ಫೆಕ್ಟ್ ಮ್ಯಾಚ್ ಅಲ್ಲ? ಆದ್ರೆ ನಾನ್ ಕೇಳಿದ್ದು ನನ್ಗೋಸ್ಕರ ಅಕ್ಕ. ನೀನೇ ನಮ್ಮ ಪ್ರಿನ್ಸೆಸ್, ಸೊ ಖಂಡಿತ ನಿಂಗೆ ಈ ಇರಾ ಅನ್ಕಟ್ ಡೈಮಂಡ್ ಜುವೆಲ್ರಿನೇ ಪರ್ಫೆಕ್ಟ್. ಎಲ್ಲರನ್ನೂ ಆಕರ್ಷಿಸುವ ಜೆಮ್ ಸ್ಟೋನ್ ಆಭರಣಗಳ ಉತ್ಸವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಲ್ಲಿ. ಪುಟಾಣಿ ಮಕ್ಕಳ ಮನರಂಜನೆಗಾಗಿ ಶ್ರೀ ಟಿವಿ ವಾಹಿನಿಯ ಹೊಸ ಕಾರ್ಯಕ್ರಮ ಚಿನ್ನರ ಕಥೆಗಳು ಭಾನುವಾರ ಬೆಳಿಗ್ಗೆ 9:30. ಇದು ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ನಿಮ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೀನು ಹಾಕಿರುವ ಗೋಲ್ಡನ್ ನೆಕ್ಲೆಸ್ ಸ್ವಲ್ಪ ನೋಡು, ಎಷ್ಟು ಸುಂದರವಾಗಿ. ಮನೋರಂಜನೆಗಾಗಿ ಹಾಗೂ ಪ್ರತಿದಿನದ ಸುದ್ದಿ ಸಮಾಚಾರಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಶ್ರೀ ಟಿವಿಯನ್ನ. ಈಗ ನಾವು ಶಿಕ್ಷಣ ಅಂದ್ರೆ ಶಿಕ್ಷೆ ಅದು ಯಾವ ಭಾಷೆಯಿಂದ ಬಂತು ಅಂತ ತಿಳ್ಕೊಂಡ್ವಿ. ಅದು ಸಂಸ್ಕೃತ ಭಾಷೆಯಿಂದ ಬಂದಿದೆ ಅಂತ ಈಗ ತಾನೇ ನಾನು ತಿಳಿಸ್ಕೊಟ್ಟೆ. ಈಗ ನಾವು ವಿದ್ಯಾ ಅಂತ ಹೇಳಿದೆ, ಅದು ಯಾವ ಭಾಷೆಯಿಂದ ಬಂದಿದೆ? ಅದು ಕೂಡ ಸಂಸ್ಕೃತ ಭಾಷೆಯಿಂದ ಬಂದಿದೆ. ಇಟ್ಸ್ ಆಕ್ಚುಲಿ ಡಿರೈವ್ ಫ್ರಮ್ ದ ಸಂಸ್ಕೃತ್ ವರ್ಡ್. ವಿದ್ ನೋಡಿ, ವಿದ್ಯಾ ಅನ್ನೋದು ಕೂಡ ಸಂಸ್ಕೃತ್ ಭಾಷೆಯಿಂದ ಬಂದಿದೆ. ಅದು ಯಾವ ಸಂಸ್ಕೃತ್ ಭಾಷೆಯಲ್ಲಿ ವರ್ಡ್ ಯಾವುದು ಅಂದ್ರೆ ವಿದ್ ಅಂತ ಅಂದ್ರೆ ಟು ನೋ ಅಂತ ಅರ್ಥ. ಟು ನೋ ಅಂದ್ರೆ ತಿಳಿದುಕೊಳ್ಳಲು ಅಂತ ಬರುತ್ತೆ. ಏನ್ ತಿಳ್ಕೋಬೇಕು ಇಲ್ಲಿ ನಾವು, ಏನ್ ಎಜುಕೇಶನ್ ಮಾಡ್ತಾ ಇದೀವಿ, ನೀವು ಗೊತ್ತು ಏನ್ ತಿಳ್ಕೊತೀವಿ, ದಿನ ಏನ್ ತಿಳ್ಕೊಂತ ಹೋಗ್ತಾ ಇದ್ದೀರಿ. ಆದ್ರೆ ನೀವು, ನಾನೊಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂದ್ರೆ, ನೀವು ದಿನ ಒಂದೊಂದು ಪಾಯಿಂಟ್ ದಿನ ಅಂದ್ರೆ ಅಷ್ಟಕ್ಕೆ ನಿಂತ್ಕೊಳ್ಳಿ ಅಂತ. ದಿನ ಒಂದೊಂದು ವಿಷಯಗಳನ್ನ ಕಲಿತಾ ಹೋಗ್ತೀವಿ, ಅದು ನಮ್ಗೆ ಗೊತ್ತಿಲ್ಲ. ಏನ್ ಕಲಿತಾ ಹೋಗ್ತೀವಿ? ಈಗ ನೀವು ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಹಾಕ್ಸಕ್ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಬರ್ದಿರುತ್ತೆ. ಹೌದು, ನಿಮ್ ಫ್ರೆಂಡ್ಸ್ ನ ಕೇಳ್ತೀರಿ ಯಾಕೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ. ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಇರೋರು ಹೇಳ್ತಾರೆ ಮೊಬೈಲ್ ಯೂಸ್ ಮಾಡಬೇಡಿ ಅಂತ. ಇದನ್ನೆಲ್ಲ ನೋಡ್ತಾ ಇರ್ತೀವಿ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತೀರಿ. ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಟೈಮ್ ನೀವು ಕಲ್ತ್ಕೋತೀರಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಾನು ಹೋದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಏನು ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ನಿಮ್ಗೆ ಒಂದು ತಿಳುವಳಿಕೆ ಬರುತ್ತೆ. ನೀವು ಅಷ್ಟಕ್ಕೆ ಮಾತ್ರ ನಿಲ್ಸಲ್ಲ, ಅದನ್ನ ಬೇರೆಯವ್ರ ಹತ್ರ ಕೇಳ್ತೀರಾ ಯಾಕೆ ಯೂಸ್ ಮಾಡಬಾರ್ದು ಅಂತ ಕೇಳ್ತೀರಾ, ಅಥವಾ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತೀರಾ ಯಾಕೆ ನಾನು ಯೂಸ್ ಮಾಡಬಾರ್ದು ಅಂತ. ಸೊ ಈ ರೀತಿ ನಾವು ದಿನ ಒಂದು ಬದುಕಲ್ಲಿ ದಿನ ಕಲಿತಾ ಹೋಗ್ತೀವಿ. ಅದನ್ನ ಹೇಳ್ತಿರೋ ದಿನ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ ಅಂತ. ಕಲಿಕೆ, ತಿಳ್ಕೊಳ್ಳೋದು ಇದೆಲ್ಲ ನೋಡಿ, ವಿದ್ಯೆ ಅನ್ನೋದು ವರ್ಡ್ ಅದನ್ನೇ ನಮ್ಗೆ ಹೇಳುತ್ತೆ. ಅಂದ್ರೆ ಟು ನೋ ಅಂದ್ರೆ ನಾವು ತಿಳ್ಕೊಳ್ಳೋದಕ್ಕೆ, ಏನ ತಿಳ್ಕೊತೀವಿ ನಾವು ದಿನ, ಅದು ಈ ಆಕ್ಚುಯಲ್. Ripple cookies at rupees 10 only. Big, 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 delicious. ಅಕ್ಕ, ಪಾರ್ಟಿಗೆ ಯಾವ ಒಡವೆ ಹಾಕೊಳ್ಳೋಣ? ಇವತ್ತು ಸ್ಪೆಷಲ್ ಆಗಿ ಕಾಣಿಸ್ಬೇಕುಂದ್ರೆ ಆಯ್ಕೆ ಮಾಡಿದ ಎಮರಲ್ಸ್ ರೂಬೀಸ್ ಬೆರೆತ ಪ್ರಿಸಿಯಾ ಜೆಮ್ ಸ್ಟೋನ್ ಜುವೆಲ್ರಿ ಲೇಟೆಸ್ಟ್ ಡಿಸೈನ್ ಅಲ್ಲಿ. ವಾವ್, ಹೇಗೆ? ಪರ್ಫೆಕ್ಟ್ ಮ್ಯಾಚ್ ಅಲ್ಲ? ಆದ್ರೆ ನಾನ್ ಕೇಳಿದ್ದು ನನ್ಗೋಸ್ಕರ ಅಕ್ಕ. ನೀನೇ ನಮ್ಮ ಪ್ರಿನ್ಸೆಸ್, ಸೊ ಖಂಡಿತ ನಿಂಗೆ ಈ ಇರಾ ಅನ್ಕಟ್ ಡೈಮಂಡ್ ಜುವೆಲ್ರಿನೇ ಪರ್ಫೆಕ್ಟ್. ಎಲ್ಲ
ಎಲ್ಲರನ್ನೂ ಆಕರ್ಷಿಸುವ ಜೆಮ್ ಸ್ಟೋನ್ ಆಭರಣಗಳ ಉತ್ಸವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ. ಪುಟಾಣಿ ಮಕ್ಕಳ ಮನರಂಜನೆಗಾಗಿ ಶ್ರೀ ಟಿವಿ ವಾಹಿನಿಯ ಹೊಸ ಕಾರ್ಯಕ್ರಮ ಚಿನ್ನರ ಕಥೆಗಳು ಭಾನುವಾರ ಬೆಳಿಗ್ಗೆ 9:30. ಇದು ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ನಿಮ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೀನು ಹಾಕಿರುವ ಗೋಲ್ಡನ್ ನೆಕ್ಲೆಸ್ ಸ್ವಲ್ಪ ನೋಡು, ಎಷ್ಟು ಸುಂದರವಾಗಿ. ಮನೋರಂಜನೆಗಾಗಿ ಹಾಗೂ ಪ್ರತಿದಿನದ ಸುದ್ದಿ ಸಮಾಚಾರಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಶ್ರೀ ಟಿವಿಯನ್ನ. ಅಂದ್ರೆ ತಿಳಿದುಕೊಳ್ಳಲು ಅಂತ ಈಗ ತಾನೇ ಹೇಳಿದೆ. ಅಂದ್ರೆ ಈಗ ನೀವು ನಿಮ್ ಫ್ರೆಂಡ್ಸ್ ಹತ್ರ ಮೊಬೈಲ್ ಅಲ್ಲಿ 1 hour ಮಾತಾಡ್ಬೋದು. ಹೌದು, ಈಗಿನ ಜನರೇಷನ್ ಅಲ್ಲಿ ಗೊತ್ತಿದೆ, 1 hour ಮಾತಾಡ್ತಾರೆ, 1/2 hour ಬರೀ ಫ್ರೆಂಡ್ಸ್ ಹತ್ರನೇ ಮಾತಾಡ್ತಾ ಇರ್ತಾರೆ. ಅದೇ ರೀತಿ ಯಾಕೆ ನೀವು ನಿಮ್ಮ ತಂದೆ ತಾಯಿ ಹತ್ರ ಯಾಕೆ ಸಮಯ ಕೊಡ್ತಾ ಇಲ್ಲ ಅವ್ರಿಗೆ? ಅವ್ರು ಕೂಡ ಈ ನಿಮ್ಮ ವಯಸ್ಸಲ್ಲಿ ಇದ್ದಾರೆ, ಎಷ್ಟು ಕಷ್ಟಪಟ್ಟಿದ್ರು, ಓದೋಕೆ ಎಷ್ಟು ಕಷ್ಟಪಟ್ಟಿದ್ರು, ಅದು ಓದ್ದೇನೆ, ಏನು ಓದ್ದೇನೆ ಬೇರೆ ಏನಾದ್ರೂ ಕೆಲಸ ಮಾಡಿ ಏನು ತುಂಬಾ ಕಷ್ಟಪಡ್ತಾ ಇದ್ರು. ಇದನ್ನೆಲ್ಲ ನೀವು ನಿಮ್ಮ ತಂದೆ ತಾಯಿ ಹತ್ರ ಹೋಗಿ ಮಾತಾಡಿ ನಿಮ್ಮ ವಯಸ್ಸಲ್ಲಿ ಅವ್ರು ಏನ್ ಕಷ್ಟಪಡ್ತಿದ್ರು, ಹೇಗೆಲ್ಲ ಕಷ್ಟಪಟ್ಟು ಓದಿದ್ರು, ಅದನ್ನ ತಿಳ್ಕೊಂಡ್ರೆ ನಿಮ್ಗೂ ಒಂದು ಇನ್ಸ್ಪಿರೇಷನ್ ಸಿಕ್ತಾಗೆ ಆಗುತ್ತೆ. ಈಗ ನೀವು ಅಂತೀರಾ, ನೀವು ಯಾರು ಇನ್ಸ್ಪಿರೇಷನ್ ಅಂದ್ರೆ ನನಗೆ ಸ್ವಾಮಿ ವಿವೇಕಾನಂದ ಅಂತೀರಾ, ಅಥವಾ ಬೇರೆ ಯಾರಾದ್ರು ಒಳ್ಳೆ ವ್ಯಕ್ತಿ ಪಾಪ್ಯುಲರ್ ವ್ಯಕ್ತಿಗಳನ್ನ ಹೇಳೇ ಹೇಳ್ತೀರಾ? ಅದು ಅಷ್ಟು ದೂರ ಹೋಗೋ ಬದಲು ನಿಮ್ಮ ಮನೆಯಲ್ಲೇ ಇರ್ತಾರೆ, ನಿಮ್ಮ ತಂದೆ ತಾಯಿನೇ ನಿಮ್ಗೆ ಇನ್ಸ್ಪಿರೇಷನ್, ಅವ್ರ ಹತ್ರನೇ ತುಂಬಾ ವಿಚಾರ ತಿಳ್ಕೊಳ್ಳೋದು ನಮ್ಗಿರುತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು ಟು ನೋ ಅಂದ್ರೆ ನೀವು ತಿಳ್ಕೊಳ್ಳೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನೀವು ಬರೀ ಸ್ಕೂಲ್ಗೆ ಹೋದ್ರೆ ಅಥವಾ ಕಾಲೇಜ್ಗೆ ಹೋದ್ರೆ ಅಥವಾ ಬೇರೆ ಏನಕ್ಕೋ ಬೇರೆ ಯಾರಿಂದನೋ ಅಲ್ಲ, ಮನೆಯಲ್ಲೇ ನೀವು ತಿಳ್ಕೋಬಹುದು. ಮನೆಯಲ್ಲೇ ಸಾಕಷ್ಟು ವಿಷಯಗಳಿದೆ ತಿಳ್ಕೊಳ್ಳೋದು. ನಾವು ತಿಳ್ಕೊಳ್ಳೋದು ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ, ನಮ್ಮ ಮನೆಯಿಂದನೇ ಅದು ನಮ್ಮ ಗೋರಿವರೆಗೂ ಅಂದ್ರೆ ಟು ಆ ಗೋರಿವರೆಗೂ ಎಂಡ್ ಆಗ್ತಾನೆ. ಅಂದ್ರೆ ನಾವು ಪ್ರತಿದಿನ ಒಂದಲ್ಲ ಒಂದು ವಿಷಯನ ತಿಳ್ಕೊತಾ ಇರ್ತೀವಿ, ಅದ್ ನಿಮಗ್ ಮಾತ್ರ ಗೊತ್ತಿರಲ್ಲ. ಈಗ ಒಂದು ಕೋಟ್ ಬರೀತೀನಿ, ಆ ಕೋಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಎಜುಕೇಶನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ you can use to change the world. Education is the most powerful weapon which you can use to change the world. ನೋಡಿ ಎಷ್ಟು ಪವರ್ಫುಲ್ ಆಗಿದೆ ಲೈನ್ಸ್ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ. ನೋಡಿ, ಅವರು ಎಜುಕೇಶನ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಅಂತಾನೆ ಹೇಳಿದ್ದಾರೆ. ಅಂದ್ರೆ ವೆಪನ್ ಅಂದ್ರೆ ಏನು ಅಂತ ನಿಮ್ಗೆ ಅನ್ಕೋದು, ಏನಪ್ಪ ಇದು ವೆಪನ್ ಅಂತ ಹೇಳಿದ್ದಾರೆ ಅಂದ್ರೆ ವೆಪನ್ ಅಂದ್ರೆ ನಿಮಗೆ ಗೊತ್ತಿರೋದು ಗನ್ಸ್ ಆಗಿರ್ಬೋದು, ಪಿಸ್ತೂಲ್ಸ್ ಆಗಿರ್ಬೋದು, ಅಲ್ಲ ರಾಜ ಮಹಾರಾಜರು ಯೂಸ್ ಮಾಡ್ತಿರೋದು ನಿಮ್ಗೆ ಗೊತ್ತೇ ಇದೆ, ಹಿಸ್ಟ್ರಿ ಎಲ್ಲ ಓದಿದ್ರೆ ಅದನ್ನ ತಿಳ್ಕೊಂಡಿರ್ತೀರ ವೆಪನ್ಸ್ ಅಂದ್ರೆ ಏನು, ಅದು ಸಾಕಷ್ಟು ಐಡಿಯಾಸ್ ಇರುತ್ತೆ. ಆದ್ರೆ ಇಲ್ಲಿ ಇದನ್ನ ಮೋಸ್ಟ್ ಪವರ್ಫುಲ್ ಲೈನ್ಸ್ ಅಂತಾನೆ ಹೇಳ್ಬೋದು. ಈ ಮೋಸ್ಟ್ ಪವರ್ಫುಲ್ ಲೈನ್ಸ್ ಹೇಳಿರೋದು ಯಾರು ಅಂದ್ರೆ ನೆಲ್ಸನ್ ಮಂಡೇಲಾ. ಹೌದು, ನೆಲ್ಸನ್ ಮಂಡೇಲಾ ಅವರು ತುಂಬಾ ಸ್ಟ್ರಾಂಗ್ ಪೊಲಿಟಿಕಲ್ ಲೀಡರ್ ಕೂಡ. ಅವರು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಯಾಕೆ ಈಗ ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಲ್ಲ ಇಲ್ಲಿ, ಸೊ ಅವರು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ರು. ಸೊ ಆಕ್ಚುಲಿ ಇದನ್ನ ಹೇಳಿದ್ದು ಕೋಟೆಡ್ ಬೈ ನೆಲ್ಸನ್ ಮಂಡೇಲಾ. Education is the most powerful weapon which you can use to change the world. ಇದನ್ನು ಹೇಳಿದ್ದು ನೆಲ್ಸನ್ ಮಂಡೇಲಾ. ಈಗ ನಾವು ನೆಲ್ಸನ್ ಮಂಡೇಲಾ ಅವರು ಲೈಫ್ ಹಿಸ್ಟ್ರಿನ ಒಂದು ಸ್ವಲ್ಪ ನಾವು ಜಾಸ್ತಿ ತಿಳ್ಕೊಳ್ಳೋದು ಬೇಡ, ಅವರ ಲೈಫ್ ಹಿಸ್ಟ್ರಿ ಒಂದು 5 or 6 points ಆದರೂ ನಾವು ತಿಳ್ಕೊಳ್ಳೇಬೇಕು. ಈಗ ನೆಕ್ಸ್ಟ್ ಅದನ್ನು ನಾವು ತಿಳ್ಕೊಳ್ಳೋಣ. Thank you.
ಮಂಡೇಲಾ ಅವರ ಪೂರ್ಣ ಹೆಸರು ಅಂದ್ರೆ ಫುಲ್ ನೇಮ್ ನೆಲ್ಸನ್ ರೋಲಿಹಾಲಾ ಮಂಡೇಲಾ. ನೆಲ್ಸನ್ ರೋಲಿಹಾಲಾ ಮಂಡೇಲಾ 1918 ಇಂದ 2013 ಅಲ್ಲಿ ನಾವು ಅವ್ರನ್ನ ಕಳ್ಕೊಂಡ್ವಿ. ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪೊಲಿಟಿಕಲ್ ಲೀಡರ್ ಅಂತಲೇ ಹೇಳ್ಬೋದು. ಇವರು ಇಸ್ ಅ ಗ್ರೇಟ್ ಪೊಲಿಟಿಕಲ್ ಲೀಡರ್. ಆಮೇಲೆ ಸೌತ್ ಆಫ್ರಿಕನ್ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಐ ವಾಸ್ ಸೌತ್ ಆಫ್ರಿಕನ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಕೂಡ ಆಗಿದ್ರು. ನೈನ್ಟೀನ್ ನೈನ್ಟಿ ಫೋರ್ ಇಂದ 1999 ಇವರು ಸೌತ್ ಆಫ್ರಿಕಾದ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಹಾಗೇನೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ ಆಗಿದ್ರು, ANC. ಆಫ್ರಿಕನ್ ನ್ಯಾಷನಲ್ ಪ್ರೆಸಿಡೆಂಟ್ ಕೂಡ ಇವರು ಆಗಿದ್ರು. ನೋಡಿ, ಬರೀ ನೆಲ್ಸನ್ ಮಂಡೇಲಾ ಅಲ್ಲ, ಇದು ನೆಲ್ಸನ್ ರೋಲಿಹಾಲಾ ಮಂಡೇಲಾ ಇವರ ಫುಲ್ ಹೆಸರು. ಇವರ ಕಾಲ ನೈನ್ಟೀನ್ 1918 ಬರ್ತ್, 2013 ಇವರು ಡೆತ್ ಆಯಿತು. ಸೊ ಈ ವಾಸ್ ಅ ಗ್ರೇಟ್ ಪೊಲಿಟಿಕಲ್ ಲೀಡರ್ ಅಂತ ಹೇಳಿದ್ವಿ. ಇವರು ಕಪ್ಪು ಮತ್ತು ಬಿಳಿ ಅಂದ್ರೆ ಕರಿಯರು ಮತ್ತು ಬಿಳಿಯರು ಇವರ ಏನು ಇದ್ರ ವಿರುದ್ಧ ಸಾಕಷ್ಟು ಹೋರಾಟ ನಡೆದು ಹೋರಾಟ ಮಾಡಿ ಇವರು ಗೆದ್ದಂತಹ ಒಬ್ಬ ಗ್ರೇಟ್ ಲೀಡರ್. ಅದಕ್ಕೋಸ್ಕರ ಅವರು ಆ ಥರ ಪವರ್ಫುಲ್ ಲೈನ್ಸ್, ನಾನು ಹೇಳಿದೆ ಈ ಥರ ಪವರ್ಫುಲ್ ಲೈನ್ಸ್ ಹೇಳೋದಕ್ಕೆ ಒಬ್ಬ ಪವರ್ಫುಲ್ ವ್ಯಕ್ತಿಗೆ ಮಾತ್ರ ಸಾಧ್ಯ ಅಂತ ಹೇಳಿದೆ. ಅದೇ ಇವರು ಹೇಳಿದ್ದು ಎಜುಕೇಷನ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಅಂತ. ಸೊ ನೋಡಿ, ANC ಆ್ಯಂಡ್ ಸೌತ್ ಆಫ್ರಿಕಾ ಪ್ರೆಸಿಡೆಂಟ್ ಕೂಡ ಆಗಿದ್ರು ಇವರು. 1994 ಇಂದ 1999 ಸೌತ್ ಆಫ್ರಿಕಾ ಪ್ರೆಸಿಡೆಂಟ್ ಕೂಡ ಆಗಿದ್ರು. ನೆಲ್ಸನ್ ಮಂಡೇಲಾ ಅವರು ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಅವರು ಯಾವುದೆಲ್ಲ ಅವಾರ್ಡ್ಗಳನ್ನು ತಗೊಂಡಿದ್ದಾರೆ, ಇದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೇ ವೀಕ್ಷಿಸಿ ಸಿಟಿವಿ. ಎಜುಕೇಷನ್ ಎಜುಕೇಷನ್ ಎಜುಕೇಷನ್. ಹಾಗಾದ್ರೆ ಎಜುಕೇಷನ್ ಅಂದ್ರೆ ಏನು? ಯಾಕೆ ನಮ್ಮ ಪೇರೆಂಟ್ಸ್ ಎಜುಕೇಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ? ಮೋಸ್ಟ್ ಪಾಪ್ಯುಲರ್ ವ್ಯಕ್ತಿಗಳು ಎಜುಕೇಷನ್ ಬಗ್ಗೆ ಏನೆಲ್ಲ ಹೇಳಿ ನಮ್ಮನ್ನ ಮೋಟಿವೇಟ್ ಮಾಡಿದ್ದಾರೆ? ವಿದ್ಯಾರ್ಥಿಗಳು ಇದರಿಂದ ಏನೆಲ್ಲ ತಿಳ್ಕೋಬಹುದು, ತಿಳ್ಕೊಂಡು ಅದನ್ನ ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಇದನ್ನೆಲ್ಲ ತಿಳಿಸೋದಕ್ಕೆ ನಾನು ಮುಂದೆ ಬರ್ತಾ ಇದ್ದೀನಿ. ತಪ್ಪದೇ ವೀಕ್ಷಿಸಿ ಸ್ಟ್ರೀಟ್ ಟಿವಿ.